ರೈತ ಬಾಂಧವರೇ, ನಾನು ನಿಮ್ಮ ಮನೆ ಮಗಳು ವನಿತಾ. ವರ್ಷಪೂರ್ತಿ ಬೇಡಿಕೆ ಇರುವ ತರಕಾರಿಗಳಲ್ಲಿ ಕ್ಯಾಪ್ಸಿಕಂ ಸಹ ಒಂದು. ಇದು ಒಂದು ಡಯಟಿಂಗ್ ಫುಡ್ ಕೂಡ ಹೌದು. ಇಂತಹ ಆರೋಗ್ಯಕ್ಕೆ ಪೂರಕವಾದ ಬೆಳೆಯನ್ನ ಸಾವಯವ ಕೃಷಿ ವಿಧಾನದಿಂದ ಬೆಳೆದ್ರೆ ಕೃಷಿಕನಿಗೆ ಏನು ಲಾಭ ಹಾಗೂ ಜನತೆಗೆ ಇದರಿಂದ ಏನು ಉಪಯೋಗ ಆಗುತ್ತದೆ ಎಂದು ತೋರಿಸಿ ಕೊಟ್ಟಿದ್ದಾರೆ ಇಲ್ಲಪ್ಪ ಕೃಷಿಕರು. ಮಳೆಯ ಆರ್ಭಟದ ನಡುವೆಯೂ ಮಕ್ಕಾಡೆ ಮಲಗದೆ ವರುಣನಿಗೆ ಸೆಡ್ಡು ಹೊಡೆದು ಹಚ್ಚ ಹಸಿರಿನಿಂದ ಬೆಳೆದು ನಿಂತಿರುವ ಕ್ಯಾಪ್ಸಿಕಂ ಬೆಳೆ, ಗಿಡಗಳಿಗೆ ಜೋತು ಬಿತ್ತಿರುವ ಕ್ಯಾಪ್ಸಿಕಂ ಕಾಯಿಗಳು ದಷ್ಟ ಪುಷ್ಟತೆಯಿಂದ ಬೆಳೆದು ನಿಂತು ಕೃಷಿಕನಿಗೆ ಆನಂದವನ್ನ ಮೂಡಿಸುತ್ತಿವೆ. ಇಂತಹ ಸಮೃದ್ಧಮಯ ಕ್ಯಾಪ್ಸಿಕಂ ತೋಟ ಕಂಡುಬಂದಿದ್ದು ಕೋಲಾರದ ಗಾಂಧಿನಗರದಲ್ಲಿ. ರಾಸಾಯನಿಕವೆಂಬ ವಿಷವನ್ನು ತಾಕಿಸದೆ ಕೃಷಿಕ ತಮ್ಮ 2 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾರ್ಗದಿಂದ ರೈತರ ನಂಬುಗೆಯ ಪ್ರತೀಕವಾಗಿರುವ ಡಾಕ್ಟರ್ ಸಾಗಿಲ್ ಜೈವಿಕ ಗೊಬ್ಬರದಿಂದ ಕ್ಯಾಪ್ಸಿಕಂ ಬೆಳೆ ಬೆಳೆದಿದ್ದು ಹೆಚ್ಚಿನ ಇಳುವರಿಯನ್ನು ಪಡೆದಿದ್ದಾರೆ. ಸರ್, 2 ಎಕರೆ ಇದೆ ಸರ್. ನಾವು ಫಸ್ಟ್ ಇದು ಬೀಜ ಉಪಚಾರದಲ್ಲಿ ಮಾಡಿದೆ, ಆಮೇಲೆ ಒಂದು ವಾರಕ್ಕೆ ಡಾಕ್ಟರ್ ಸಾಗಿಲ್ ಬಿಟ್ರೆ ಸರ್. ನಾವು 2 ಎಕರೆಕ್ಕೂ ಸೇರಿ 10 ಲೀಟರ್ ಕೊಡ್ತೀರಿ ಅದು ದಿವಸಕ್ಕೊಂದು ಸರಿ. ಯಾವ ರೀತಿ ಕೊಡ್ತಾ ಇದ್ದೀರಿ ಸರ್? ಡ್ರಿಪ್ ಅಲ್ಲಿ ಕೊಡ್ತಾ ಇದ್ದೀರಾ ಇಲ್ಲ ಡ್ರಿಪ್ ಅಲ್ಲಿ ಸರ್? ಕೊಟ್ಟಿಗೆ ಗೊಬ್ಬರ ನಾವು ಭೂಮಿಗೆ ಹಾಕಿದ್ದೀರಿ. ಭೂಮಿಗೆ ಇವಾಗ ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆ ಸರ್ ಕ್ವಾಲಿಟಿ ಇದೆ ಕಾಯಿ ಸರ್? 3 ಟ್ರಿಪ್ ಕಿತ್ತಿದೆ, ಒಂದು 15 ರಿಂದ 16 ಟನ್ ಸಿಕ್ಕಿದೆ. ಈಗ ನಿಮಗೆ ಮುಂಚೆ ನೀವು ರಾಸಾಯನಿಕದಲ್ಲೆಲ್ಲ ಮಾಡ್ತಿದ್ರಿ ಅಂತಂದ್ರೆ ಅದಕ್ಕೆ ಮಾಡೋದಕ್ಕೂ ಮತ್ತೆ ಈಗ ಡಾಕ್ಟರ್ ಸಾಯಲ್ ಉಪಯೋಗಿಸಿ ಮಾಡೋದಕ್ಕೂ ವ್ಯತ್ಯಾಸ ಏನಾದರೂ ಗೊತ್ತಾಗ್ತಾ ಇದೆಯಾ ನಿಮಗೆ? ಸರ್ ಗೊತ್ತಾಗ್ತದೆ, ಎಲೆ ಸ್ವಲ್ಪ ಮಂದ ಬರ್ತದೆ, ಚುಳಿ ಚೆನ್ನಾಗ್ತದೆ, ಗಿಡ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ. ಈ ಅದೇ ತಾವುಕ್ಕಿನೂ ಗಿಡ ತಡ್ಕೊಂಡಿದೆ. ಓಕೆ, ಖರ್ಚು ಸ್ವಲ್ಪ ಕಮ್ಮಿ ಏನಂದ್ರೆ ಒಂದು 40% ಉಳಿತದೆ. ಕೆಮಿಕಲ್ಗೆ ಇದ್ರಿಗೆ ಒಂದು 40% ಉಳಿತದೆ ಸರ್. ನಾವು ಅದೇ ಹೂವು ಆಯಿತು, ಕ್ಯಾಪ್ಸಿಕಮ್, ಆಮೇಲೆ ಮತ್ತೆ ಟೊಮಾಟೋಗೆ ಮಾಡ್ತೀವಿ. ಟೊಮಾಟೋಗೆ ಮಾಡ್ತಾ ಇದ್ದೀರಾ? ಟೊಮಾಟೋಗೆ ಇದೇ ಮಾಡ್ತೀವಿ ನಾವು. ಇವತ್ತು ಬಹಳಷ್ಟು ಜನ ಇದು ಏನೋ ನಮ್ಮ ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿ ಮಾಡಿ ಬೇಸತ್ತು ಹೋಗಿದ್ದಾರೆ, ಯಾಕಂದ್ರೆ ಒಳ್ಳೆ ಇಳುವರಿ ಬರ್ತಿಲ್ಲ. ಅಂಥವ್ರಿಗೆಲ್ಲ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅವ್ರಿಗೂ ನಾವು ಅಡ್ವರ್ಟೈಸ್ ಕೊಡಬೇಕು. ನಮ್ಮ ಬಂದು ತೋಟ ನಾವು ಮಾಡಿದ್ದೀರಿ ಡಾಕ್ಟರ್ ಸಾಯಲಲ್ಲಿ, ಬಂದು ನೋಡಿ ಇದರಲ್ಲೇ ನಾವು ಬೆಳೆನ ಅಂತೇಳಿ ನಾವು ರೈತರಿಗೆಲ್ಲ ಹೇಳಬೇಕು. ಅವರು ಬಂದು ನೋಡಿದರೆ ನಮ್ಮನ್ನು ಕೇಳ್ತಾರೆ, ಸ್ವಲ್ಪ ಖರ್ಚು ಕಮ್ಮಿ ಬರ್ತದೆ, ಕಮ್ಮಿ ರೋಗ ಬರ್ತದೆ, ಅಟ್ಯಾಕ್ ಆಗಲ್ಲ, ಗಿಡ ಡೆವಲಪ್ಮೆಂಟ್ಗೆ ಈ ಹೂವು ಅದು ಗಟ್ಟಿಯಾಗಿ ಕಚ್ಕೊಳೋದ್ರಿಗೆ ಡಾಕ್ಟರ್ ಸಾಯಲ್ ಬಿಟ್ರೆ ಉಪಯೋಗ ಇದೆ. ರೈತರ ಪಾಲಿನ ಆಪತ್ ಬಾಂಧವನಾಗಿರುವ ಡಾಕ್ಟರ್ ಸಾಗಿಲ್ ಕೃಷಿಕರಿಗೆ ಕೈಗೆಟಕುವ ಬೆಲೆಯಲ್ಲಿ ದೊರೆಯುವುದರ ಜೊತೆಗೆ ಹೆಚ್ಚು ಲಾಭವನ್ನು ನೀಡುತ್ತಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಡಾಕ್ಟರ್ ಸಾಗಿಲ್ ಬಳಸಿ ಹೆಚ್ಚು ಇಳುವರಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಣ್ಣಿನಲ್ಲಿ ಎರೆಹುಳುಗಳ ಸಂತತಿ ಹೇರಳವಾಗಿದ್ದು ಭೂಮಿಯ ಫಲವತ್ತತೆಯು ಹೆಚ್ಚಾಗಿದೆ. ಡಾಕ್ಟರ್ ಸಾಗಿಲ್ ಮಾತ್ರ ನಾವು 20,000 25,000 ಅದೇ ರಾಸಾಯನಿಕ ಪದ್ಧತಿ ಆಗಿದ್ರೆ ಸರ್? ಅದರಲ್ಲಾಗಿದ್ರೆ ಒಂದು 50-60,000. ಈ ಮಣ್ಣಲ್ಲಿ ಫಲವತ್ತತೆ ಎಲ್ಲ ಹೇಗಿದೆ ಸರ್? ಎರೆಹುಳ ಆಗಲಿ ಅದೆಲ್ಲ ಅದೆಲ್ಲ ಉತ್ಪತ್ತಿ ಆಗಿದೆ. ಎರೆಹುಳ ಬಿಳಿ ಬೆರೆಹುಳು ಅದೆಲ್ಲ ಚೆನ್ನಾಗಿ ಬಂದಿದೆ ಸರ್. ನಾವು ಇನ್ನು ಮುಂದೆ ಬೆಳೆಗಳಿಗೆಲ್ಲ ನೋಡೋ ಅದರಲ್ಲೇ ಮಾಡ್ತೀರಿ ಸರ್. ನಮ್ಮದು ತೋಟ ಬಂದು ನೋಡಿ ಈ ಥರ ನಾವು ಡಾಕ್ಟರ್ ಸಾಯಲ್ ಬಿಟ್ಟಿದ್ದೀರಿ, ಈ ಥರ ಮಾಡಿದ್ದೀರಿ ನಾವು. ಇದು ವಾರಕ್ಕೆ 10 ದಿವಸಕ್ಕೊಂದ್ಸರಿ ಬಿಡಬೇಕು, ಬಂದು ಚೆಕಪ್ ಮಾಡಿ. ನೀವು ಒಂದ್ಸರಿ ಬಿಟ್ಟು ಸ್ವಲ್ಪ ಬಿಟ್ಟಿರಿ, ಒಂದು 2 ಎಕರೆ ಮಾಡಿದರೆ ಒಂದು 10 ಸೊಲಿಗೆ ಬಿಟ್ಟು ಚೆಕಪ್ ಮಾಡಿ ಡಾಕ್ಟರ್ ಸಾಯಲ್ಲು. ಡಾಕ್ಟರ್ ಸಾಗಿಲ್ ಚಮತ್ಕಾರದಿಂದಾಗಿ ಕ್ಯಾಪ್ಸಿಕಂ ಬೆಳೆ ಆರೋಗ್ಯದಿಂದ ಬೆಳೆದು ಊರ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ನೀವು ಕೂಡ ಅವರಂತೆ ಸಾವಯವ ಕೃಷಿ ಮಾರ್ಗ ಅನುಸರಿಸಿ ಉತ್ತಮ ಫಸಲು ಕಾಣಲಿ, ಭೂಮಿಯ ಆರೋಗ್ಯ ನಿಮ್ಮ ಆದಾಯ ಸದಾ ಸುಂದರವಾಗಿರಲಿ ಎಂಬುದೇ ನಮ್ಮ ಆಶಯ. ಇದು ಈ ಹೊತ್ತಿನ ಕೃಷಿ ಅಪ್ಡೇಟ್ಸ್. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಮೈಕ್ರೋಬಿಟ್ ಟಿವಿ ನೋಡ್ತಾ ಇರಿ. ಧನ್ಯವಾದಗಳು.